ಕೈ ರುಚಿಯಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಪುಡಿ ವಿಶೇಷ ನಡೀತಿದೆ. ಸೊ ಇವತ್ತು ಪುಳಿಯೋಗರೆ ಗೊಜ್ಜನ್ನು ಮಾಡೋದು ಕಲ್ತ್ಕೊಳ್ಳೋಣ ಅಂತ ನಾನು ನಮ್ಮ ಸ್ನೇಹಿತರಿಗೆ ಬರ್ಮಾಡ್ಕೊಂಡಿದ್ದೀನಿ. ಇವ್ರದ್ದೇ ಆದ್ರೆ ಕೇಟ್ರಿಂಗ್ ಸರ್ವಿಸಸ್ ಇದೆ, SSSS ಕೇಟ್ರಿಂಗ್ ಸರ್ವಿಸಸ್ ಅಂತ. ಅದ್ಭುತವಾದ ಪುಳಿಯೋಗರೆ ಮಾಡ್ತಾರವರು. ಆ ಗೊಜ್ಜು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಾವು ಆವಾಗವಾಗ ಅವ್ರ ಹತ್ರ ಹೋಗಿ ಗೊಜ್ಜನ್ನು ಒಂದು ಡಬ್ದಲ್ಲಿ ಹಾಕ್ಸ್ಕೊಂಡು ಮನೆಗೆ ತೊಗೊಂಡೋಗ್ತೀನಿ. ಅಷ್ಟು ಚೆನ್ನಾಗಿರೋ ಗೊಜ್ಜು ಮಾಡ್ತಾರೆ. ಆ ಗೊಜ್ಜನ್ನು ನಮಗೆ ಮಾಡಿ ತೋರಿಸಿ ಅಂತ ಹೇಳಿ ಕೇಳ್ಕೊಂಡಿದ್ದೀನಿ. ಸೊ ಅವ್ರು ಇಲ್ಲಿ ಬಂದಿದ್ದಾರೆ. ಅವರು ಬಂದು ಇವತ್ತು ನಮಗೆ ಪುಳಿಯೋಗರೆ ಗೊಜ್ಜು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ತಡ ಮಾಡೋದು ಬೇಡ, ಕರೆದು ಬಿಡ್ತೀನಿ. ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಪ್ಲೀಸ್ ವೆಲ್ಕಮ್ ಗೋಡಂಬಿ ಶ್ರೀಧರ್. ನಮಸ್ಕಾರ ಸರ್. ಬರಬೇಕು ಬರಬೇಕು ಬರಬೇಕು. ಏನು ಸರ್ ಇದು? ಇದು ಇದು ಲಾಡು ಗೋಡಂಬಿ ಬರ್ಫಿ ನಿಮ್ಗೆ ಇಷ್ಟ? ಅಬ್ಬ ಬನ್ನಿ ಸರ್, ಬನ್ನಿ ಬನ್ನಿ, ಮುಂದೆ ಬನ್ನಿ ಸರ್. ಲಾಡು ಗೋಡಂಬಿ ಬರ್ಫಿ, ಯಪ್ಪ ಭಗವಂತ. ಮಿಕ್ಸ್ಚರು ಮಿಕ್ಸ್ಚರು ಇದು ಗೋಡಂಬಿ ಬರ್ಫಿನಾ? ಹೌದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಪುಳಿಯೋಗರೆ ಗೊಜ್ಜು ಮಾಡೋದು ಕಲಿಸ್ಕೊಡಿ ಅಂತ ಕೇಳಿಕೊಂಡೆ. ತುಂಬ ಪ್ರೀತಿಯಿಂದ ಬಂದಿದ್ದೀರ. ನನ್ನನ್ನು ಕರೆದಿಕ್ಕೆ, ಅಷ್ಟು ಪ್ರೀತಿಯಾಗಿ ವಿಶ್ವಾಸ ಆತ್ಮೀಯ ಕರೆದಿದ್ದಕ್ಕೆ ನನಗೂ ತುಂಬ ಧನ್ಯವಾದ ಸರ್ ನಿಮಗೆ. ಥ್ಯಾಂಕ್ ಯು ಸರ್. ಏನಂದರೆ, ನೀವು ಮಾಡುವ ಪುಳಿಯೋಗರೆ ಭಾಳ ಇಷ್ಟಪಟ್ಟು ತಿಂತೀನಿ ನಾನು. ಥ್ಯಾಂಕ್ ಯು ಸರ್. ಪ್ರತಿ ಸರ್ತಿ ನಿಮ್ಮದು ಕೇಟ್ರಿಂಗ್ ಇರುವಂಥ ಜಾಗ ಬಂದಾಗೆಲ್ಲ ಪುಳಿಯೋಗರೆ ಮಾತ್ರ ಮಿಸ್ ಮಾಡಿದ್ರೆ ತಿಂತೀನಿ. ಅದು ತುಂಬ ಇಷ್ಟ ನನಗೆ. ನಾನು ಪುಳಿಯೋಗರೆ ಯಾರ ಕೈಯಲ್ಲಿ ಕಲಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತೀವಿ. ನೀವು ತಲೆಗೆ ಬಂದ್ರಿ. ಥ್ಯಾಂಕ್ ಯು. ಸುಮ್ಮನೆ ಒಂದು ಫೋನ್ ಮಾಡಿದೆ, ನೀವು ಬಂದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಈಗ ಗುರುಗಳಾಗಿ ನನಗೆ ಪುಳಿಯೋಗರೆ ಗೊಜ್ಜು ಮಾಡೋದು ಹೇಗೆ ಅಂತ ಹೇಳ್ಕೊಡಿ. ಹೇಳ್ಕೊ. ಥ್ಯಾಂಕ್ ಯು ಸರ್. ಪುಳಿಯೋಗರೆ ಗೊಜ್ಜು ಮಾಡುವ ವಿಧಾನ: ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿ, ಅದಕ್ಕೆ ಇಂಗು ಸಾಸಿವೆ ಹಾಕಿ, ಸಾಸಿವೆ ಸಿಡಿದಾಗ ಒಣಮೆಣಸಿನಕಾಯಿಯನ್ನು ಕತ್ತರಿಸಿ ಸೇರಿಸಿ, ಮೆಣಸಿನಕಾಯಿ ಗರಿ ಗರಿ ಆಗುವವರೆಗೂ ಚೆನ್ನಾಗಿ ಹುರಿದು ನಂತರ ಹುಣಸೆ ಹಣ್ಣು ಕಿವಿಚಿದ ಗಟ್ಟಿ ನೀರನ್ನು ಸೇರಿಸಿ ಕೆದಕುತ್ತಾ ಇರಿ. ಸ್ವಲ್ಪ ಅರಿಶಿನ, ಹೆಚ್ಚು ಬೆಲ್ಲ ಸೇರಿಸಿ ಕೆದಕುತ್ತಾ ಚೆನ್ನಾಗಿ ಕುದಿಸಿ, ಮಿಶ್ರಣ ಕುದ್ದು ಕುದ್ದು ಗಟ್ಟಿಯಾಗುತ್ತಾ ಹೋದಾಗ ಉಪ್ಪು ಸೇರಿಸಿ ಮಿಕ್ಸ್ ಮಾಡಿ ಕೆದಕಿ. ಈಗ ಸಾರಿನ ಪುಡಿ ಹಾಕಿ ಮಿಕ್ಸ್ ಮಾಡಿ, ಮಿಶ್ರಣ ಕುದ್ದು ಚೆನ್ನಾಗಿ ಗಟ್ಟಿ ಹದಕ್ಕೆ ಬರುವವರೆಗೂ ಕೆದಕಿ, ಬೇಕೆನಿಸಿದರೆ ಮತ್ತಷ್ಟು ಎಣ್ಣೆ ಸೇರಿಸಿ ಕುದಿಸಿದರೆ ಪುಳಿಯೋಗರೆ ಗೊಜ್ಜು ರೆಡಿ. ಶ್ರೀಧರ್ ಅವರೇ, ತುಂಬಾ ತುಂಬಾ ಧನ್ಯವಾದಗಳು. ನಾನು ಕರೆದ ತಕ್ಷಣ